ಯಾವಾಗ ಬೇಕಾದರೂ ಕುಮಾರಸ್ವಾಮಿ ಅವರು ಯೂಟರ್ನ್ ಹೊಡಿತಾರೆ. ನಿಮಗೆ ನನಗೆ ಇವತ್ತೊಂದು ವಾಟ್ಸಪ್ನಲ್ಲಿ ಒಂದು ವಾಟ್ಸಪ್ನಲ್ಲಿ ಒಂದು ಅವ್ರ ಹಳೆ ಸ್ಟೇಟ್ಮೆಂಟ್ ಬಂದಿತ್ತು, ಯಾವುದೇ ಕಾರಣಕ್ಕೂ ಜಿ ಟಿ ದೇವೇಗೌಡನ ಒಳಗೆ ತಗೊಳ್ಳೋ ಪ್ರಶ್ನೆನೇ ಇಲ್ಲ, ಅವನ ಜೆ ಡಿ ಎಸ್ನ ಅವನ ಈ ಶಬ್ದನೇ ಉಪಯೋಗಿಸಿದ್ದು, ಜೆ ಡಿ ಎಸ್ನ ಸಂಬಂಧ ಮುಗಿದ ಅಧ್ಯಾಯ ಅಂತ ಹೇಳಿದರು. ಅದನ್ನು ಇವರು ಯಾರೋ ಕಳಿಸಿದ್ರು. ಈಗ 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 ಹಾಗೆಯೇ ಹಾಗೆಯೇ ಅವ್ರಿಗೆ ನಾನೊಂದು ಕೇಳಲಿಕ್ಕೆ ಬಯಸ್ತೇನೆ. ನಿಮಗೆ ಭಾಳ ಮರುಕ ಹುಟ್ಟಿದೆ ಯಡಿಯೂರಪ್ಪನವ್ರ ಬಗ್ಗೆ, ತುಂಬ ಸಂತೋಷ. ಯಡಿಯೂರಪ್ಪನವರು ಒಬ್ಬರು ಮಾಸ್ ಲೀಡ್ರು, ನಮ್ಮ ಪಕ್ಷವನ್ನು ಕಟ್ಟಿ ಬೆಳೆಸಿದವರು. ನೀವು ಅವರು ಮುಖ್ಯಮಂತ್ರಿ ಆಗುವ ಯಾವ ಸಂದರ್ಭದಲ್ಲಿ ಅವ್ರ ಜೊತೆಗೆ ನಿಂತ್ರಿ, ಮಾತು ಕೊಟ್ಟು ಮೋಸ ಮಾಡಿದ್ರಿ? ಇಪ್ಪತ್ತಿಪ್ಪತ್ತು ತಿಂಗಳು ಮಾತುಕತೆ ಆಗಿತ್ತು, ಸಾರ್ವಜನಿಕವಾಗಿ ಒಪ್ಪಿಗೆ ಆಗಿತ್ತು. ನೀವು ಮುಖ್ಯಮಂತ್ರಿಯಾಗಿ ಅಧಿಕಾರ ಅನುಭವಿಸಿ ಯಡಿಯೂರಪ್ಪನವರು ಕೊಡೋ ಸಂದರ್ಭದಲ್ಲಿ ಇಲ್ಲದೇ ಇರೋ ನಾಟಕ ಶುರು ಮಾಡಿದ್ರಿ. ಅದಾದ ನಂತರ 2000 ಫ್ರೀಡಂ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದ್ದೀರಾ, ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. 8ರಲ್ಲಿ ನಮಗೆ 110 ಸೀಟ್ ಬಂತು, ನೀವೇನು ಬೆಂಬಲ ಕೊಡಲಿಲ್ಲ, ನೀವು ಹೈದರಾಬಾದಿಗೆ ಕರ್ಕೊಂಡೋದ್ರಿ, ಚೆನ್ನೈಗೆ ಕರ್ಕೊಂಡೋದ್ರಿ, ಗೋವಾ ಕರ್ಕೊಂಡೋದ್ರಿ, ನಮ್ಮ MLAಗಳನ್ನು ಕರ್ಕೊಂಡೋದ್ರಿ, ಅದನ್ನು ಲೀಡ್ ಮಾಡಿದ್ರಿ ನೀವು. 2018ರಲ್ಲಿ ನಮಗೆ 104 ಸೀಟ್ ಬಂತು, ಆಗಲೂ ನೀವು ಬೆಂಬಲ ಕೊಡಲಿಲ್ಲ. ಹೈಯೆಸ್ಟ್ ಮೆಜಾರಿಟಿ ಬಂದಿರೋದು ಯಡಿಯೂರಪ್ಪನವ್ರ ನೇತೃತ್ವದ BJPಗೆ. ನಾನು ಬೇಸರತ್ ಬೆಂಬಲ ಕೊಡ್ತೀನಿ, ರಾಜ್ಯದ ಜನಾದೇಶವನ್ನು ಸ್ವೀಕಾರ ಮಾಡ್ತೀನಿ ಅಂತ ನೀವೇನು ಹೇಳಲಿಲ್ಲ. ಫ್ರೀಡಂ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದ್ದೀರಾ, ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.